ಕರಾವಳಿಗೆ ಇನ್ನೇನು ಮಳೆರಾಯ ಆಗಮನದ ಮುನ್ಸೂಚನೆ ನೀಡ್ತಾ ಇದ್ದಾನೆ. ಕಳೆದ ಒಂದು ವಾರದಿಂದ ಗುಡುಗು ಮಿಂಚು ಸಹಿತ ತುಂತುರು ಮಳೆಯಾಗ್ತಾ ಇದ್ದು ಜನರಲ್ಲಿ ಸಂತಸ ಮನೆ ಮಾಡಿದೆ. ಇದರ ಜೊತೆಗೆ ಆತಂಕವೂ ಶುರುವಾಗಿದೆ. ಯಾಕಂದ್ರೆ ನಗರದಲ್ಲಿರೋ ಡ್ರೈನೇಜ್ ತೋಡುಗಳ ಅವ್ಯವಸ್ಥೆಯಿಂದಾಗಿ ಎಲ್ಲಿ ಮಳೆ ನೀರು ಈ ಡ್ರೈನೇಜ್ ನೀರು ಜೊತೆ ಕಲುಷಿತಗೊಂಡು ಇಡೀ ನಗರವನ್ನು ಆವರಿಸುತ್ತದೋ ಅನ್ನೋ ಭಯ ಕಾಡ್ತಾ ಇದೆ. ಇಂತಹದೊಂದು ಡ್ರೈನೇಜ್ ಸಮಸ್ಯೆ ಮಂಗಳೂರಿನ ಅಶೋಕ್ ನಗರದ ದೈವಜ್ಞ ಕಲ್ಯಾಣ ಮಂಟಪದ ಬಳಿ ಕಾಣಸಿಗುತ್ತೆ. ಇಲ್ಲಿ ಸಾರಾಸಗಟಾಗಿ ಡ್ರೈನೇಜ್ ನೀರು ಹರಿಯುತ್ತಾ ಇದ್ದು ಅಲ್ಲಿನ ಪರಿಸರದ ಜನರು ಮೂಗು ಮುಚ್ಚಿಕೊಂಡೇ ಇರುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ನೀಡಿದ್ರೆ ಕುಡ್ಸೆಂಪ್ನವರು ಮಹಾನಗರ ಪಾಲಿಕೆ ಕೆಲಸ ಅಂತ ಹೇಳ್ತಾರೆ. ಇನ್ನು ಮಹಾನಗರ ಪಾಲಿಕೆಗೆ ಕೇಳಿದ್ರೆ ಕುಡ್ಸೆಂಪ್ ಕೆಲಸ ಅಂತ ವಾದ ಮಾಡ್ತಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮಳೆಗಾಲ ಮುಂಚಿತವಾಗಿ ಈ ಡ್ರೈನೇಜ್ ಕ್ಲೀನ್ ಮಾಡದಿದ್ರೆ ಪರಿಸರದ ಜನರು ಪರದಾಡುವಂತಹ ಸ್ಥಿತಿ ಬಂದೊದಗಬಹುದು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಕುರಿತು ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ, ಕುಡಿಯುವ ನೀರಿನ ಪೈಪ್ಲೈನ್ ಡ್ರೈನೇಜ್ ನೀರು ಪೈಪ್ ಒಳಗೆ ಬಂದಿದೆ. ಇಂತಹ ಗಲೀಜು ನೀರನ್ನು ಕುಡಿದ ಇಲ್ಲಿನ ಸ್ಥಳೀಯರ ಆರೋಗ್ಯ ಸ್ಥಿತಿ ಹೇಗಿರಬೇಡ. ಹೊರದೇಶಗಳಲ್ಲಿ ಕುಡಿಯುವ ನೀರಿನ ಪೈಪ್ಗಳಲ್ಲಿ ಬರೋ ನೀರು ಇಲ್ಲಿ ಸಿಗೋ ಬಿಸ್ಲರಿ ನೀರಿಗಿಂತ ಚೆನ್ನಾಗಿದೆ. ಇನ್ನು ಇಲ್ಲಿನ ನಗರ ಪಾಲಿಕೆ ಕೊಡೋ ನೀರು ಈಗಾಗಲೇ ಎಲ್ಲಾ ತ್ಯಾಜ್ಯಗಳನ್ನ ಸೇರಿಕೊಂಡು ಬಂದಿರುತ್ತೆ. ಈ ಮಧ್ಯೆ ಮಂಗಳೂರಿನ ವೇಸ್ಟೆಡ್ ನೀರು ಡ್ರೈನೇಜ್ ನೀರು ಕುಡಿಯುವ ನೀರಿನ ಜೊತೆ ಸೇರ್ಕೊಳ್ತಾ ಇದೆ. ಆದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ವರ್ಷ ವರ್ಷಕ್ಕೆ ಬೇಕಾದಷ್ಟು ತೆರಿಗೆಯನ್ನ ವಸೂಲು ಮಾಡ್ತಾ ಇದ್ರು, ನಮ್ಮ ನಾಗರಿಕರು ಮಾತ್ರ ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಎಂಬಂತೆ ವರ್ತಿಸ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ. ಇನ್ನು ಈ ಕುರಿತು ಮಾತಾಡೋಕೆ ಸಾಮಾಜಿಕ ಹೋರಾಟಗಾರರಾದ ಶಶಿಧರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶಶಿಧರ್ ಶೆಟ್ಟಿ ಅವರಿಗೆ. ನಮಸ್ತೆ ಮೇಡಮ್. ತೋಡುಗಳಲ್ಲಿ ಡ್ರೈನೇಜ್ ನೀರು ಹರಿಯೋದು ಈ ಸಮಸ್ಯೆ ಮಂಗಳೂರಿನಲ್ಲಿ ಈಗ ಸಾಮಾನ್ಯವಾಗಿದೆ ಶಶಿಧರ್ ಶೆಟ್ಟಿಯವರೇ, ಅದರಲ್ಲೂ ಮಳೆಗಾಲ ಆಗಮನ ಆದಾಗ ಪ್ರತಿ ಬಾರಿ ಈ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತೆ. ಇದೇ ರೀತಿ ಈಗ ಕಳೆದ 30 ವರ್ಷದಿಂದ ಇದೇ ಸಮಸ್ಯೆ ಈ ಒಂದು ಪ್ರದೇಶದಲ್ಲಿ ಇದೆ ಅನ್ನುವಂತಹ ಒಂದು ಸ್ಥಳೀಯರ ದೂರು ಕೂಡ ಬಂದಿದೆ. ಮಂಗಳೂರಿನ ಅಶೋಕ್ ನಗರದ ದೈವಜ್ಞ ಕಲ್ಯಾಣ ಮಂಟಪದ ಬಳಿ ಈ ಒಂದು ಸಮಸ್ಯೆ ಈಗ ಕಾಣ ಹತ್ತಿರೋದು. ಕಳೆದ 30 ವರ್ಷಗಳಿಂದ ಈ ಒಂದು ಸಮಸ್ಯೆ ಇದೆ. ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಇದ್ರೂ ಕೂಡ ಯಾರೂ ಕೂಡ ಕ್ಯಾರೆ ಅಂತಿಲ್ಲ ಈ ಒಂದು ಸಮಸ್ಯೆ ಬಗ್ಗೆ. ಏನ್ ಹೇಳ್ತೀರಾ ಸಾಮಾಜಿಕ ಹೋರಾಟಗಾರರಾಗಿ ಶಶಿಧರ್ ಶೆಟ್ಟಿಯವರೇ? ನಮ್ಮಲ್ಲಿ ನೋಡಿ, ಈ ಹಿಂದೆ ಯುಜಿಡಿಗೆ 800 ಕೋಟಿ ಖರ್ಚು ಮಾಡಿದ್ದಾರೆ ಮಂಗಳೂರು. ಈ ಹಿಂದೆ ನಗರಾಭಿವೃದ್ಧಿ ಸಚಿವರು ಆಗಿರುವಂತ ಜಾಫರ್ ಶರೀಫ್ ಅವರು ಬಂದು ಯುಜಿಡಿಗೆ ಖರ್ಚು ಮಾಡಿದಂತ ಈ ಹಣ ಎಲ್ಲಿ ಹೋಯ್ತು, ಸುರತ್ಕಲ್ನಲ್ಲಿ ಆಗ್ಲಿ ಅಥವಾ ಕೂಳೂರಲ್ಲಿ ಆಗಲಿ ಅಥವಾ ಇಲ್ಲಿ ನಮ್ಮ ಪಿಲಿಕುಳದಲ್ಲಿ ಆಗಿರ್ತಕ್ಕಂತ ಯಾವುದೇ ಒಂದು ವರ್ಕು ಆಗ್ತಿಲ್ಲ. ಅದಕ್ಕೆ ಬರೇ ಒಂದು ಪೈಪ್ ಲೈನ್ ಹಾಕಿಟ್ಟಿದ್ದು ಇನ್ನು ಕೆಲಸನೇ ಮಾಡ್ಲಿಲ್ಲ. ಹಾಗಾದ್ರೆ 800 ಕೋಟಿ ಎಲ್ಲಿ ಹೋಯ್ತು ಸಿಜೆ ತನಿಖೆ ಮಾಡಿ ಅಂತ ಇವತ್ತಿನ ಸರ್ಕಾರದ ಸರ್ಕಾರ ನಡೆಸ್ತಕ್ಕಂತ ಅವರ ಸಚಿವರೇ ಇಲ್ಲಿ ಬಂದು ಹೇಳಿ ಹೋಗಿದ್ದಾರೆ. ಆದ್ರೆ ಇವರ ಹೇಳಿಕೆಯಾಗಿ ಉಳಿದಿದೆ ಬಿಟ್ಟರೆ ಈ ತನಕ ಯಾವುದೂ ಒಂದು ತನಿಖೆ ಉನ್ನತ ಮಟ್ಟದ ತನಿಖೆ ಆಗ್ಲಿಲ್ಲ. ಈ ಹಣ ಮಾತ್ರ 800 ಕೋಟಿ ಇದರಿಂದ ಲೂಟಿಯಾಗಿ ಹೋಗಿದೆ. ಎರಡನೇದಾಗಿ ಕಳೆದ ಬಾರಿ ನೋಡಿ, ಕೊಟ್ಟಾರ ಚೌಕಿಯಲ್ಲಿ ಒಂದು ಕೊಳ್ಳ ಬಂದು ಕೃತಕ ನೆರೆಯಾಗಿ ದಿನಗಟ್ಟಲೆ ಪ್ರಯಾಣಿಕರು ಪರದಾಡ್ತಕ್ಕಂತ ಪರಿಸ್ಥಿತಿ ಬಂದು ಕಳೆದ 2 ದಿವಸಗಳ ಹಿಂದೆ ನನ್ನ ಸಾಮಾಜಿಕ ಜಾಲತಾಣಗಳು ಈ ವರ್ಷ ಕೂಡ ಹಾಗೆ ಬರುತ್ತೆ ಅಂತ ಹೇಳಿ ನಾನು ಹಾಕ್ತೇನೆ. ಜನರಿಗೂ ಕೂಡ ನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದು ಈಗ ಇನ್ನೊಂದು, ಈಗ ದೈವಜ್ಞ ಕಲ್ಯಾಣ ಮಂಟಪ ಹೊಯ್ಗೆ ಬೈಲಲ್ಲಿ ನಡೀತಕ್ಕಂತ ವ್ಯವಸ್ಥೆ ಎಷ್ಟು ಶೇಮ್ ಅಂದ್ರೆ, ಮಂಗಳೂರಿಗೆ ಅಲ್ಲಿ ಸಾಯಿಬಾಬಾ ಮಂದಿರದಿಂದ ಮಂದಿರದ ಸುತ್ತಮುತ್ತ ಬರ್ತಕ್ಕಂತ ಮನೆಗಳಿಂದ ಹಿಡಿದು ಅಲ್ಲಿ ಮಲರಾಯ ಧೂಮಾವತಿ ಬಂಟ ದೇವಸ್ಥಾನಗಳ ವರೆಗಿಂದ ಈಚೆಗೆ ನಮ್ಮ ಹೊಯ್ಗೆ ಬಲವರೆಗೆ ಸುಮಾರು ಒಂದು 800 ಮನೆಗಳ ಒಳಚರಂಡಿ ಸಾಕಷ್ಟು ನೀರನ್ನ ಕಳೆದ 20 ವರ್ಷಗಳಿಂದ ತೆರೆದ ಚರಂಡಿಗೆ ಬಿಟ್ಟಿದ್ದಾರೆ. ತೆರೆದ ಚರಂಡಿ ಮುಖಾಂತರ ಫಲ್ಗುಣಿಗೆ ಹೋಗಿದೆ. ಕಳೆದ ವರ್ಷ ನಮ್ಮ ಜಿಲ್ಲಾಡಳಿತ ವತಿಯಿಂದ ರಿವರ್ ಫೆಸ್ಟಿವಲ್ ಮಾಡ್ಕೊಂಡು ಅದೇ ಫಲ್ಗುಣಿ ನದಿಯ ಚರಂಡಿ ನೀರೊಳಗೆ ಸ್ವಿಮ್ಮಿಂಗ್ ಫೆಸ್ಟಿವಲ್ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಈ ಅಲ್ಲಿ ಹೊಸ ಒಂದು ಯುಜಿಡಿಯ ಹೊಸ ಪೈಪ್ ಲೈನ್ ಹಾಕುವಾಗ ಈ ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಇಡೀ ಅದು ಕೂಡ ಅಲ್ಲಿ ಪೈಪ್ ಲೈನ್ ಅನ್ನ ಹಳೆ ಪೈಪ್, ಈಗ ಯುಜಿಡಿ ಅಧಿಕಾರಿಗಳು ಹೇಳುವಂತದ್ದು ಇದು ನಗರ ಪಾಲಿಕೆಯ ಇಂಜಿನಿಯರ್ ನಗರ ಪಾಲಿಕೆ ನಮ್ಗೆ ಮಾಡಿಕೊಡ್ಬೇಕಿತ್ತು, ನಮ್ಮದು ಯುಜಿಡಿ ಮೇನ್ ಪೈಪ್ ಲೈನ್ ಹಾಕುವಂತ ಮಾತ್ರ ಕಾಮಗಾರಿ ಅಂತ ಹೇಳಿ ನಗರ ಪಾಲಿಕೆ ಇಂಜಿನಿಯರ್ ಗಳು ಹೇಳ್ತಾರೆ. ಇಲ್ಲ, ಇದಕ್ಕೆ ಟೆಂಡರ್ ಯುಜಿಡಿಗೆ ವರ್ಕ್ ಮಾಡುವಾಗ ಈ ಎಲ್ಲಾ ಕಾಮಗಾರಿಗಳು ಒಟ್ಟಿಗೆ ಟೆಂಡರ್ ಆಗಿದೆ, ಈ ಕೆಲಸ ಅವರೇ ಮಾಡ್ಬೇಕಂತ. ಒಟ್ಟಾರೆಯಾಗಿ ಯುಜಿಡಿ ಮತ್ತು ನಗರ ಪಾಲಿಕೆ ಇವರಿಬ್ಬರ ಒಂದು ಚೆಂಡಾಟದೊಳಗೆ ಟಗ್ ಆಫ್ ವಾರ್ ಒಳಗೆ
ಸುಸ್ತಾಗಿರ್ತಕ್ಕಂಥದ್ದು ಇವತ್ತು ಹೊಯ್ಗೆ ಬಯಲು ಮತ್ತೆ ಅಶೋಕನಗರ ಸುತ್ತಮುತ್ತಲಿನ ನಗರವಾಸಿಗಳು. ಈ ಏನೋ ಒಂದು ಇದು ಫಾರ್ಚುನೇಟ್ ಅನ್ಫಾರ್ಚುನೇಟ್ ಗೊತ್ತಿಲ್ಲ, ಇವತ್ತು ಒಂದು ತಿಂಗಳಿಂದ ಅಲ್ಲಿ ಕೆಲಸ ಆಗ್ತಾ ಉಂಟು, ಮೋರಿ ಕೆಲಸ ತೆರೆದ ಚರಂಡಿಯಲ್ಲಿ ಕಕ್ಕಸ್ ನೀರು ಹೋಗ್ತಾ ಇದೆ. ಒಂದು ಪಕ್ಷ ಎಲ್ಲಾದ್ರೂ ಒಂದು ಅರ್ಧ ಗಂಟೆ ಈ ಭಾಗದಲ್ಲಿ ಸರಿಯಾಗಿ ಮಳೆ ಬಿತ್ತಂದ್ರೆ ಈ ತೆರೆದ ಚರಂಡಿಯ ಕಕ್ಕಸ್ ನೀರು ಹೊಯ್ಗೆ ಬೈಲಿನ ಸುತ್ತಮುತ್ತ ಎಲ್ಲ ತೆರೆದ ಬಾವಿ ಕುಡಿಯುವ ನೀರಿನ ಬಾವಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಇದಕ್ಕೆ ನಮ್ಮದು ಸಮರ ಕಾಲ ಶಸ್ತ್ರಾಭ್ಯಾಸ ಅಂತೇಳಿ ಹೇಳಿ ನಮ್ಮಲ್ಲಿ ಅಧಿಕಾರಿಗಳು ಯಾರು ಯಾರಾದ್ರೂ ಇಂಥದೊಂದು ಪ್ರಕರಣಗಳು ಬೆಳಕಿ ಬಂದಾಗ ಮಾಧ್ಯಮಗಳಲ್ಲಿ ಬಂದಾಗ ಏನೋ ಬಂದು ಇಲ್ಲ ಕೂಡ್ಲೆ ಮಾಡ್ತೀವಿ, ಎರಡು ದಿವಸದಲ್ಲಿ ಮಾಡ್ತೀವಿ, ನಾಲ್ಕು ದಿವಸದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿ ಹೇಳಿಕೆ ಕೊಟ್ಟು ಹೋಗ್ತಾರೆ ಬಿಟ್ರೆ ಇದು ಕೇವಲ ಹೊಯ್ಗೆ ಬೈಲು ಅಥವಾ ಕೊಟ್ಟಾರಕ್ಕೆ ಒಂದು ಸಮಸ್ಯೆಗಳಲ್ಲ. ಮಂಗಳೂರಿನಲ್ಲಿ ಕೂಳೂರಿನ ರಾಜಕಾಲುವೆ ಇರ್ಬೋದು, ಪಾಂಡೇಶ್ವರದಲ್ಲಿರೋ ರಾಜಕಾಲುವೆ ಇರ್ಬೋದು, ಅಲ್ಲಿ ನೇತ್ರಾವತಿ ಬಿದ್ದು ಸಮೀಪದಲ್ಲಿ ಇರ್ತಕ್ಕಂಥ ರಾಜಕಾಲುವೆ ಇರ್ಬೋದು, ಇಲ್ಲಿ ಅಡ್ಯಾರ್ನಲ್ಲಿ ಇರ್ತಕ್ಕಂಥ ಚರಂಡಿ ಇರ್ಬೋದು, ಪ್ರತಿಯೊಂದು ಮಂಗಳೂರಿನ ತೆರೆದ ಚರಂಡಿಗಳ ಅವಸ್ಥೆ ಇದೇ ಆಗಿದೆ. ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತಾರೆ, ಕಟ್ಲಿಕ್ಕೆ ಲೈಸೆನ್ಸ್ ಕೊಡ್ತಾರೆ ಬಿಟ್ಟರೆ ಆ ಬಿಲ್ಡಿಂಗ್ ನ ಡ್ರೈನೇಜ್ ಅನ್ನ ಸರಿಯಾಗಿ ನಮ್ಮ ADB ಇದಕ್ಕೆ ಪೈಪ್ ಲೈನ್ ಒಳಗೆ ನಮ್ಮ ಕಂತಿಳ್ ಒಳಗೆ ಕೊಟ್ಟಿದಾರೋ ಇಲ್ಲವೋ ಅನ್ನುವಂತ ಚೆಕಿಂಗ್ ಎಲ್ಲೂ ಇಲ್ಲ. ಇವತ್ತು ಪಂಪೆಲ್ ಅಲ್ಲಿ ನೋಡಿ, ಪಂಪೆಲ್ ಸರ್ಕಲ್ ಇರ್ತಕ್ಕಂತ ಅತ್ಯಂತ ದೊಡ್ಡ ಒಂದು ಜನವಸತಿ ಬಿಲ್ಡಿಂಗ್ ನ ಕಕ್ಕಸ್ ನೀರನ್ನ ಕಳೆದ 2 ವರ್ಷಗಳಿಂದ ಓಪನ್ ಚರಂಡಿಯಲ್ಲಿ ಬಿಟ್ಟಿದ್ದಾರೆ. ಇಷ್ಟವರೆಗೆ ಅದು ನಾವು ಈ ಹಿಂದೆ ನಾವು ಅದನ್ನು ಕೂಡ ಒಂದು ಈ ಹಿಂದೆ ಜಿಲ್ಲಾಧಿಕಾರಿ ಜಗದೀಶ್ ಇರುವಾಗ ನಾವು ಅವರಿಗೆ ಈ ಹಿಂದೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ರಹಿಸಿದ್ದೀವಿ. ಆ ಮನುಷ್ಯ ಇಲ್ಲಿ ಸರಿ ಮಾಡ್ಲಿಕ್ಕಾಗಲಿ, ಇಲ್ಲಿ ಓಡ್ ಹೋದ ಬಿಟ್ಟು ಇಲ್ಲಿ ಸರಿ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ಕೂಡ ಆ ವ್ಯವಸ್ಥೆ ಅದೇ ರೀತಿಯಲ್ಲಿದೆ. ಈಗ ಒಂದು ಇನ್ನೊಂದು ನೆರೆ ಬಂತಂದ್ರೆ ಇಡೀ ಪಂಪಿಂಗ್ ಸರ್ಕಲ್ ಕೂಡ ಇವತ್ತು ಕಕ್ಕಸ್ ನೀರಲ್ಲಿ ಜನ ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಡೀ ಮಂಗಳೂರಿನಲ್ಲಿ ಇವತ್ತು ನೋಡಿ, ಇಷ್ಟು ಎಲ್ಲ ನಗರಗಳು ಬೆಳೀತಾ ಇವೆ, ಮಂಗಳೂರು ನಗರ ಬೆಳೀತಾ ಇಲ್ಲ, ಪ್ರವಾಸೋದ್ಯಮ ಇಲಾಖೆ ಬೆಳೀತಾ ಇಲ್ಲ, ಬರೀ ಇಲ್ಲಿ ಬೆಳೆಯುವಂತದ್ದು ಸಾಂಕ್ರಾಮಿಕ ರೋಗಗಳು ಮತ್ತು ಹಾಸ್ಪಿಟಲ್ಗಳು ಮಾತ್ರ. ಮುಂದಿನ ನೋಡಿ, ಈಗಾಗಲೇ ಇಲ್ಲಿ ವಾತಾವರಣದಲ್ಲಿ ಸೀಸದ ಅಂಶ ಜಾಸ್ತಿ ಆಗಿದೆ, ಇಂಡಸ್ಟ್ರಿಯಲ್ಗಳು ಧಾರಣ ಸಾಮರ್ಥ್ಯಕ್ಕಿಂತ ಜಾಸ್ತಿಯಾಗಿ ಬಂದು ಸೇರ್ಕೊಂಡಿವೆ, ಜನರು ಯಾಂತ್ರಿಕವಾಗಿ ಬದುಕ್ತಾ ಇದ್ದಾರೆ, ಅಧಿಕಾರಿಗಳು ತಮ್ಮ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಹೊರತುಪಡಿಸಿ ಜೀರ್ಣಶಕ್ತಿ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯೊಳಗೆ ಮಂಗಳೂರನ್ನ ಯಾರು ಕಾಪಾಡಬೇಕು ಎನ್ನುವಂಥದ್ದು ಯಕ್ಷ ಪ್ರಶ್ನೆ. ಇನ್ನೊಂದು ವಿಷಯ ಏನಂದ್ರೆ, ಶಶಿಧರ್ ಶೆಟ್ಟಿ ಅವರೇ, ಯಾವತ್ತು ನೋಡಿದ್ರು ಪ್ರತಿ ಬಾರಿ ಇದೇ ಆಗಿರುತ್ತೆ. ಇನ್ನ ಮಳೆಗಾಲ ಆರಂಭ ಆಗುತ್ತೆ, ಒಂದ್ ತಿಂಗಳಿರುತ್ತೆ, ಎರಡ್ ತಿಂಗಳಿರುತ್ತೆ ಅನ್ನುವಾಗ ಇಂಥ ಒಂದು ಕಾಮಗಾರಿಗಳನ್ನ ಆರಂಭ ಮಾಡ್ತಾರೆ, ಆಮೇಲಿಂದ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಏನಕ್ಕೆ ಅದಕ್ಕಿಂತ ಮೊದ್ಲು ಇವರೆಲ್ಲ ಮಲಗಿರ್ತಾರೆ ಹೇಗೆ? ನಮ್ಮಲ್ಲಿ ಅದೊಂದು ಗಾದೆ ಇದೆ, ಅದೇನೋ ಬಂದಾಗ ಏನೋ ಹುಡುಕ್ತಾರೆ ಅಂತೇಳಿ ಹೇಳಿ. ನಿಜ ನಿಜ ನಿಜ. ಯಾವುದೇ ಒಂದು ಕಾಮಗಾರಿ DPR ಮಾಡಬೇಕು, ಇವ್ರದ್ದು ದುಡ್ಡು ಬರುತ್ತಲ್ಲ, ಯಾವಾಗ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ಆವಾಗ ಇವರು DPR ರೆಡಿ ಮಾಡ್ಕೊಂಡು ಇಮಿಡಿಯೇಟ್ ಆರೆ ಪಿಕಾಸಿ ಹೋಗ್ಲಿ ಹಾಕೊಂಡು ನಡೀತಾರೆ. ನಮ್ಮಲ್ಲಿ ಒಂದು ನೋಡಿ, ಇಚ್ಛಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇಲ್ಲ. ಈಗ ನೋಡಿ, ಮೇಲಿ ಸರ್ಕಲ್ ಅಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಾ ಇದ್ದಾರೆ. ಕಾಂಕ್ರೀಟ್ ರಸ್ತೆ ಮಾಡುವಾಗ ಈ ಹಿಂದೆ ನಾವು ಅಲ್ಲಿ ಇಂಜಿನಿಯರ್ ಲಿಂಗೇಗೌಡರಿಗೆ ಹಲವು ಬಾರಿ ಇಂಟಿಮೇಷನ್ ಕೊಟ್ಟಿದ್ದೀವಿ. ನೋಡಿ, ಇವತ್ತು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಒಳಗೆ ಎಲ್ಲ ಎಲೆಕ್ಟ್ರಿಕಲ್ ಕೇಬಲ್ ಗಳು ಅಂಡರ್ಗ್ರೌಂಡ್ ಆಗುತ್ತೆ. ಆದ್ರಿಂದ ಈಗಲೇ ಆ ಕಾಂಕ್ರೀಟ್ ರೋಡ್ ಮಾಡುವಾಗ ಅಂಡರ್ಗ್ರೌಂಡ್ ಕೇಬಲ್ ಗೆ ಹೋಗುವಾಗ ಪೈಪ್ ಲೈನ್ ಅನ್ನು ಈಗಲೇ ಹಾಕಿಟ್ಕೊಳ್ಳಿ, ಎಂಟಿ ಪೈಪ್ ಲೈನ್. ಮತ್ತೊಮ್ಮೆ ನೀವು ಅದನ್ನ ಅಂಡರ್ಗ್ರೌಂಡ್ ಪೈಪ್ ಲೈನ್ ಇನ್ನೊಂದಿಷ್ಟು DPR ಮಾಡ್ಕೊಂಡು ಆ ಕಾಂಕ್ರೀಟ್ ರಸ್ತೆಯನ್ನು ಅಗಿಯುವುದು, ಅಲ್ಲೊಂದು ಪೈಪ್ ಲೈನ್ ಹಾಕೋದು, ಮತ್ತೆ ಮುಚ್ಚುವಂತದ್ದು, ಇದು ಆ ಕೆಲಸ ಮಾಡ್ತೀವಿ ಈಗಲೇ ಮಾಡಿ ಅಂತ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆದ್ರೆ ಅದನ್ನು ಕೆರಿ ಹಾಕೊಳ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಈಗ ನೋಡಿ, ಮತ್ತೆ ಈ ಎಲೆಕ್ಟ್ರಿಕಲ್ ಪೋಲ್ ಗಳು ಹೋಗುವಂತ ಈಗ ಕಾಂಕ್ರೀಟ್ ರಸ್ತೆ ಆಗುವ ಜಾಗದೊಳಗೆ ಒಂದಿಷ್ಟು ಗಿಡಗಳನ್ನು ನೆಡಲಿಕ್ಕೆ ಅದನ್ನು ಖಾಲಿ ಸ್ಪೇಸ್ ಗಳನ್ನ ಬಿಡಬೇಕು. ಅದನ್ನು ಬಿಟ್ಟರೆ ಅಟ್ಲೀಸ್ಟ್ ಕರೆಂಟ್ ವೈರ್ ಅಂಡರ್ಗ್ರೌಂಡ್ ಹೋದಾಗ ಆ ಕರೆಂಟ್ ವೈರ್ ಹೋದ ಜಾಗದೊಳಗೆ ಕನಿಷ್ಠ ಮಂಗಳೂರು ಸಿಟಿ ಒಳಗೆ ಒಂದು 15,000-20,000 ಗಿಡಗಳನ್ನು ನೋಡಬಹುದು. ಯಾವ ಒಂದು ಫ್ಯೂಚರ್ ಮಂಗಳೂರಿನ ಒಂದು ಕಲ್ಪನೆ ನಮ್ಮ ಇಂಜಿನಿಯರ್ ಗಳಿಗೆ ಇಲ್ಲ. ಮತ್ತೆ ನಗರ ಪಾಲಿಕೆಯ ಇಂಜಿನಿಯರ್ ಗಳು ಯಾವುದೇ DPR ಮಾಡುವಾಗ ಇಲ್ಲಿಯ ನಗರ ಪಾಲಿಕೆಯಲ್ಲಿ 2 ಜನ ಎನ್ವೈರನ್ಮೆಂಟ್ ಇಂಜಿನಿಯರ್ ಇದ್ದಾರೆ, ಅವರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ಅವರನ್ನ ಕನ್ಸಲ್ಟ್ ಮಾಡೋದಿಲ್ಲ, ಅವರ ಅಭಿಪ್ರಾಯವನ್ನು ತಕ್ಕೊಳ್ಳೋದಿಲ್ಲ. ಇವತ್ತು ಒಂದು ಯೋಜನೆ ಮಾಡುದು ನಾಳೆ ಆಗಿಯುವುದು, ಇವರಿಗೆ ಶಾಶ್ವತವಾದಂತ ಯಾವುದೇ ಪರಿಹಾರವನ್ನ ಜನರಿಗೆ ಕೊಡ್ಲಿಕ್ಕೆ ಇಚ್ಛೆ ಇಲ್ಲ. ಇವರಿಗೆ ಪ್ರಾಬ್ಲಮ್ ಗಳು ಬರ್ತಾ ಇರಬೇಕು, ನೆರೆ ಬರ್ಬೇಕು, ಬರ ಬರ್ಬೇಕು, ಬೊಳ್ಳ ಬರ್ಬೇಕು, ಕಸ ಸಿಕ್ಬೇಕು, ಮತ್ತೊಂದಿಷ್ಟು ಗ್ಯಾಂಗ್ ಇನ್ನು ಮಳೆಗಾಲದಲ್ಲಿ ನೋಡಿ ಗ್ಯಾಂಗ್ ನಿರ್ವಹಣೆ ಅಂತೇಳಿ ಹೇಳಿ ಹೆಚ್ಚು ಕಡಿಮೆ ನನ್ನಕ್ಕೆ 3-4 ಕೋಟಿ ತೆಗೆದಿಟ್ಟಿರ್ತಾರೆ. ಅಲ್ಲಿ ಚರಂಡಿ ಕಸ ಮೇಲೆ ತೆಗೆದು ಮೇಲೆ ಹಾಕುದು, ಮತ್ತೆ ಅದು ಚರಂಡಿಗೆ ಬೀಳುದು, ಮತ್ತೆ ಪುನಃ ಮೇಲೆ ಹಾಕುದು, ಈ ನಾಟಕ ಮಾಡ್ಲಿಕ್ಕೆ ಒಂದು 4-5 ಕೋಟಿ ತೆಗೆದಿರ್ತಾರೆ. ಇದೆಲ್ಲ ನಮ್ಮ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ಲಿಕ್ಕೆ ನಗರ ಪಾಲಿಕೆ ಕಾರ್ಪೊರೇಟರ್ಗಳು ಮತ್ತೆ ಅಧಿಕಾರಿಗಳು ಈ ಕಾಂಟ್ರಾಕ್ಟರ್ಗಳು ಎಲ್ಲ ಸೇರ್ಕೊಂಡು ಅಲ್ಲ, ಒಂದ್ ಕಡೆ ಅಧಿಕಾರಿಗಳದ್ದು ಈ ಒಂದು ನಿರ್ಲಕ್ಷ್ಯ ಧೋರಣೆ ಅಂತ ಅನ್ಕೊಳ್ವ, ಇನ್ನ ಇತ್ತ ನಾವು ಮಂಗಳೂರಿನ ಜನ ಬುದ್ಧಿವಂತರು ಪ್ರಜ್ಞಾವಂತರು ಅನ್ನೋ ಹೆಗ್ಗಳಿಕೆ ಇದೆ. ಇಂತ ಪ್ರಜ್ಞಾವಂತರ ನಾಡಲ್ಲೂ ಇಂತಹ ಪರಿಸ್ಥಿತಿ ಎದುರಾಗಿರೋದು, ಜನ ಮಾತ್ರ ನಮ್ಗೂ ಇದಕ್ಕೇನು ಸಂಬಂಧನೇ ಇಲ್ಲ,
ಇದೇ ರೀತಿ ಮುಂದುವರಲಿ, ನಾವ್ ಹಿಂಗೆ ಇರ್ತೀವಿ ಅನ್ನೋ ಮನಸ್ಥಿತಿಯವರು ಇದ್ದಾರೆ. ಇದ್ಯಾಕೆ ಹೀಗೆ ಶಶಿಧರ್ ಶೆಟ್ಟಿ ಅವರು? ಎಲ್ಲೋ ಒಂದ್ ಕಡೆ ಸಾಮಾಜಿಕ ಹೋರಾಟಗಾರರು, ಮೀಡಿಯಾದವರು, ಮಾಧ್ಯಮದವರು ಈ ರೀತಿ ಒಂದು ಹೋರಾಟನ ಮಾಡ್ತಾರೆ, ತೋರಿಸ್ತಾರೆ, ಆದ್ರೆ ಜನ ಮಾತ್ರ ತಮ್ಗೂ ಇದಕ್ಕೆ ಏನೂ ಸಂಬಂಧ ಇಲ್ಲ ಅಂತಾನೆ ಇರ್ತಾರೆ. ಯಾಕಂದ್ರೆ ಇದಕ್ಕೆ ಒಂದೇ ಉದಾಹರಣೆ ನೋಡಿ, ಈ ಮಂಗಳೂರು ನಗರದ ಜನರಿಗೆ ಕುಡಿಲಿಕ್ಕೆ ಕೊಡ್ತಕ್ಕಂತ ನೀರಿನಲ್ಲಿ 33% ಬ್ಯಾಕ್ಟೀರಿಯಾ ಮತ್ತು ಕಲ್ಮಶ ಸೇರ್ಕೊಂಡಿದೆ ಅನ್ನುವಂಥದ್ದು ಈ ಹಿಂದೆ ಪ್ರೂವ್ ಆಗಿದೆ. ಅಲ್ಲಿ ಸುಬ್ರಹ್ಮಣ್ಯದಿಂದ ಬಂದಿರುವಂತಹ ಕೊಳಚೆ ನೀರಿರಬಹುದು, ಧರ್ಮಸ್ಥಳ ಯಾತ್ರಾರ್ಥಿಗಳ ಅಲ್ಲಿ ಚರಂಡಿಗಳ ಕೊಳಚೆ ನೀರಿರಬಹುದು, ಸರ್ವಿಸ್ ಸ್ಟೇಷನ್ಗಳು, ಪ್ರಾಣಿಜನ್ಯ ಉತ್ಪನ್ನಗಳು, ಮಾನವ ತ್ಯಾಜ್ಯಗಳು, ಇವೆಲ್ಲ ಬಂದು ಸೇರ್ಕೊಂಡು ಕೊಳಚೆ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ತುಂಬೆಗೆ ತಕೊಂಡು ಒಂದು ಶಾಲಮು ಮತ್ತೆ ಬ್ಲೀಚಿಂಗ್ ಪೌಡರ್ ಹಾಕಿ ನಮ್ಮ ಟ್ಯಾಪ್ ಅನ್ನು ಕೊಡ್ತಾ ಇದ್ದಾರೆ. ಈ ಕೊಳಚೆ ನೀರನ್ನ ಕುಡಿದು ನಮ್ಮ ಜನಗಳ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಇವರು ಇದಾಗ್ಬಿಟ್ಟಿದ್ದಾರೆ, ರೋಗಗ್ರಸ್ತರಾಗಿ ಹೋಗಿದ್ದಾರೆ, ಪ್ರಶ್ನೆ ಮಾಡ್ತಕ್ಕಂತ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಸಂಜೆ ಆದ್ರೆ ಒಂದು ಎಲ್ಲಿಂದ ಅಂದ್ರೆ ಮಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಬಾರ್ಗಳು, ವೈನ್ ಶಾಪ್ ಗಳೆಲ್ಲ ಇವೆ, ಒಂದು ಬಿಯರ್ ತಕೊಂಡು ಇಷ್ಟು ಕುಡ್ಕೊಂಡು ಮಲ್ಕೊಳ್ತಾರೆ. ಮತ್ತೆ ನಮ್ಗೆ ಯಾಕೆ ಇದೆಲ್ಲ, ನಮ್ಗೆ ಯಾಕೆ ಉಸಾಬರಿ, ನಮ್ಗೆ ಯಾಕೆ ಅಂತೇಳಿ ಹೇಳಿ ಅಂತಕ್ಕಂಥದ್ದು. ಬಟ್ ಮುಂದಿನ ಜನಾಂಗಕ್ಕೆ, ಮುಂದಿನ ತಲೆಮಾರಿಗೆ ಮಂಗಳೂರಿನ ಜನಗಳು ನೋಡಿ, ನಮ್ಮ ಹಿರಿಯವರು, ನಮ್ಮ ಇವತ್ತು ಅಲ್ಲಿ ನಮ್ಮ ಕೋಟಿ ಪ್ರಸಾದ್ ಆಳ್ವರು ಹೇಳ್ತಿದ್ರು, ಇಲ್ಲಿ ಬಳ್ಳಾಲ್ ಭಾಗದಲ್ಲಿ ಇರ್ತಕ್ಕಂತ ಆ ತೋಡು, ಕದ್ರಿಯಿಂದ ಬರ್ತಕ್ಕಂಥ ತೋಡಲ್ಲಿ ಈ ಸಮ್ಮರ್ ಅಲ್ಲಿ ಅವ್ರ ತಾಯಿಯಲ್ಲಿ ಬಟ್ಟೆ ಒಗಿತಾ ಇದ್ರಂತೆ, ಇವರಲ್ಲಿ ಆಟ ನೀರು ಹಿಡಿತಾ ಇದ್ರಂತೆ, ಸ್ನಾನ ಮಾಡ್ತಾ ಇದ್ರಂತೆ. ಇವತ್ತದೆ ಬಳ್ಳಾಲ್ ಭಾಗದ ಸಮೀಪ ಆ ತೋಡದ ಹತ್ರ ಮೂಗು ಮುಚ್ಕೊಂಡು ಹೋಗ್ಲಿಕ್ಕಾಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬಂದಿದೆ. ನಮ್ಮ ಹಿರಿಯರು ಕೊಟ್ಟಂತ ಈ ನಮ್ಮ ಊರನ್ನ, ನಮ್ಮ ಬೆಟ್ಟವನ್ನ, ನಮ್ಮ ನದಿಯನ್ನ, ನಮ್ಮ ಕಾಡನ್ನ ಅದೇ ರೀತಿ ಶಿಸ್ತುಬದ್ಧವಾಗಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇಲ್ಲ. ನಾವು ಅದನ್ನಿಷ್ಟು ಕಲ್ಮಶಮಯವಾಗಿ, ಅದನ್ನಿಷ್ಟು ರೋಗಗ್ರಸ್ತವಾಗಿ ನಮ್ಮ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಮಂಗಳೂರಿನ ಜನರ ಸಮಸ್ಯೆ, ಅರ್ಥ ಮಾಡ್ಕೊಡ್ತಾ ಇಲ್ಲ ಅಷ್ಟೇ. ಎಲ್ಲಿವರೆಗೆ ಜನರು ಅರ್ಥ ಮಾಡಿ ಸಂವಿಧಾನಬದ್ಧವಾಗಿ ನೋಡಿ, ಪ್ರತಿಯೊಬ್ಬ ಜನರು ಕೂಡ ದೇಶದಿಂದ ನಮ್ಗೆ ಏನ್ ಸಿಗ್ತದೆ, ಸಂವಿಧಾನಬದ್ಧವಾದಂತಹ ಹಕ್ಕುಗಳು ಏನು, ಅದನ್ನು ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ ಬಿಟ್ರೆ, ಸಂವಿಧಾನಬದ್ಧವಾದಂತಹ ಕರ್ತವ್ಯ ಏನೆನ್ನುವಂಥದ್ದು ಪಾಲಿಸೋದ್ರಲ್ಲಿ ನಮ್ಮ ಮಂಗಳೂರಿನ ಜನ ಅಲ್ಲ, ಇಡೀ ರಾಜ್ಯದ ಮತ್ತು ದೇಶದ ಜನರೇ ಎಡವಿದ್ದಾರೆ, ಅದರಲ್ಲಿ ಮಂಗಳೂರು ಜನ ಬಹಳಷ್ಟೇ ಎಡವಿದ್ದಾರೆ ಅನ್ನೋದು ಹೇಳಲಿಕ್ಕೆ ವಿಷಾದ ಆಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಶಶಿಧರ್ ಶೆಟ್ಟಿ ಅವರೇ, ನಮ್ಮ ಕೂಡ ನ್ಯೂಸ್ ಜೊತೆ ಮಾತಾಡ್ದಕ್ಕಾಗಿ. ನೋಡಿ, ಇಲ್ಲೊಂದು ಕಪ್ಪು ಪೈಪ್ ಕಾಣ್ತಾ ಉಂಟು. ಈ ಕಪ್ಪು ಪೈಪ್ ಯಾವ್ದು ಹೇಳಿದ್ರೆ, ಕುಡಿಯೋ ನೀರು. ನಮ್ಮ ಅಶೋಕನಗರ, ಬೈಗೆ ಬೈಲು ಈ ಭಾಗದ ಜನರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಕ್ಕಂಥ ನೀರು ಕಪ್ಪು ಪೈಪು. ನೋಡಿ, ಅದು ಬಂದಿರುವಂಥದ್ದು ಎಲ್ಲಿ ಹೇಳಿದ್ರೆ, ಕಕ್ಕಸ್ ನೀರು ಪೈಪ್ ಹೋಗ್ತಾ ಉಂಟಲ್ಲ, ಆ ಜಾಗದೊಳಗೆ ಆ ಕಪ್ಪು ಪೈಪ್ ಬಂದಿದೆ. ಅಲ್ಲಿ ನೋಡಿ, ಇಂಥ ಗಲೀಜು ನೀರಿನ ಒಳಗೆ ಕುಡಿಯೋ ನೀರಿನ ಪೈಪನ್ನು ಕಾರ್ಪೊರೇಷನ್ ಹಾಕಿ ಕೊಡ್ತಾ ಇದೆ ಅಂತಾದರೆ, ಈ ನೀರನ್ನು ಕುಡಿದ ನಮ್ಮ ಜನರ ಆರೋಗ್ಯ ಸ್ಥಿತಿ ಹೇಗಾಗಿರಬೇಕು ಅಂತೇಳಿ ಹೇಳಿ. ನಮ್ಮಲ್ಲಿ ಫಾರಿನ್ ಕಂಟ್ರಿಯಲ್ಲಿ ರಸ್ತೆ ಸೈಡಲ್ಲಿ ಟ್ಯಾಪಲ್ಲಿ ಬರುವಂಥ ನೀರು ನಮ್ಮ ಬಿಸ್ಲರಿ ನೀರಿಗಿಂತ ಚೆನ್ನಾಗಿರುತ್ತೆ. ಆದರೆ ನಮ್ಮಲ್ಲಿ ಕಾರ್ಪೊರೇಷನಲ್ಲಿ ಕೊಡುವಂಥ ನೀರು ಆಲ್ರೆಡಿ ತುಂಬೆ ವೆಂಟೆಡ್ ಡ್ಯಾಮಲ್ಲೇ ಅಲ್ಲಿ ಪ್ರಾಣಿಗಳ ತ್ಯಾಜ್ಯ, ಗಾಡಿ ಸರ್ವಿಸ್ ಸ್ಟೇಷನ್ ವೇಸ್ಟ್ಗಳು, ಮನುಷ್ಯನ ತ್ಯಾಜ್ಯ ಸೇರ್ಕೊಂಡು ಬಂದಿರುತ್ತೆ. ಅದ್ರ ಜೊತೆಯಲ್ಲಿ ಮಂಗಳೂರಿನ ಡ್ರೈನೇಜ್ನ ವೇಸ್ಟ್ ನೀರುಗಳು, ಇಲ್ಲಿಯ ಕಕ್ಕಸ್ ನೀರು ಕೂಡ ನಮ್ಮ ಕುಡಿಯುವ ನೀರು ಜೊತೆ ಸೇರ್ಕೊಳ್ತಾ ಇದೆ. ಇದಕ್ಕೆ ಸರಿಯಾಗಿ ಮಂಗಳೂರು ನಗರ ಪಾಲಿಕೆ ಮಾತ್ರ ವರ್ಷ ವರ್ಷಕ್ಕೆ ತನಗೆ ಬೇಕಾದಷ್ಟು ತೆರಿಗೆಯನ್ನು ಈ ನಾಗರಿಕರ ಕುತ್ತಿಗೆಯನ್ನು ಹಿಂಡಿ ವಸೂಲು ಮಾಡ್ತಾ ಇದೆ. ನಮ್ಮ ಮಂಗಳೂರಿನಲ್ಲಿ ಇರತಕ್ಕಂಥ ನಗರ ಪಾಲಿಕೆ ಇಂಜಿನಿಯರ್ಗಳು ಒಳ್ಳೆ ಮಾಡಿ ಇವರು ಹೊಟ್ಟೆ ಬೆಳೆಸ್ತಾ ಇದ್ದಾರೆ, ಪಾಕೆಟ್ ಬೆಳೆಸ್ತಾ ಇದ್ದಾರೆ ಬಿಟ್ಟರೆ, ಈಗ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ, ಯಾವುದೇ ತೆರೆದ ಚರಂಡಿಗೆ, ನದಿಗೆ ಹೋಗ್ತಕ್ಕಂಥ ಜಾಗಗಳಿಗೆ ಮ್ಯಾನ್ ಹೋಲ್ ವೇಸ್ಟ್ಗಳನ್ನು ಬಿಡಬಾರ್ದು ಅಂತೇಳಿ ಹೇಳಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಮ್ಮ ಮಂಗಳೂರಿನ ಮಹಾನಗರ ಪಾಲಿಕೆಗೆ ಯಾಕೆ ಅಪ್ಲೈ ಆಗುವುದಿಲ್ಲ? ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳಿಗೆ ಅವರ ಮನೆ ಪಕ್ಕ ಈ ರೀತಿಯ ಒಂದು ತೆರೆದ ಚರಂಡಿಯನ್ನು ಇಟ್ಕೊಂಡು ಕೂತ್ಕೊಳ್ತಾರ? ಇಲ್ಲಿ ಸಾಂಕ್ರಾಮಿಕ ರೋಗ ಉತ್ಪತ್ತಿಯಾಗದೆ ಇರ್ತದ? ಮಲೇರಿಯಾ ರೋಗಗಳು ಇಲ್ಲಿ ಉತ್ಪತ್ತಿಯಾಗದೆ ಇರ್ತದ? ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಫ್ಯಾಮಿಲಿಗಳು ಬದುಕುದು ಹೇಗೆ? ನೋಡಿ, ಇದು ಒಂದು ಎಕ್ಸಾಂಪಲ್. ಇಲ್ಲಿ ನಮ್ಮಲ್ಲಿ ಲೇಡಿಲ್ ಸರ್ಕಲ್ಲಿಂದ ಸಾಯಿಬಾಬಾ ಮಂದಿರ ಒಳಗಿಂದ ಬರ್ತಕ್ಕಂಥ ಎಲ್ಲ ಡ್ರೈನೇಜ್ಗಳು ಬಂದು ಈ ಹೊಯಿಗೆ ಬಯಲಿನ ದೈವಜ್ಞ ಕಲ್ಯಾಣ ಮಂಟಪದ ಅಡಿ ಬಲಿ ಸೇರ್ತಾ ಇದೆ. ಅದಕ್ಕೆ ಇಲ್ಲಿ ನಾಲ್ಕು ಕಡೆಯಿಂದ ಬಂದಂಥ ಡ್ರೈನೇಜ್, ಇನ್ನೊಂದು ಮ್ಯಾನ್ ಹೋಲ್ ವೇಸ್ಟ್ ಕಕ್ಕಸ್ ನೀರು ಬಂದು ಇಲ್ಲಿಯ ಕೆಂಪು ಪೈಪ್ ಮುಖಾಂತರ ಈಗಾಗಲೇ ತೋರಿಸಿದಂಥ ಓಪನ್ ಡ್ರೈನೇಜ್ಗೆ ಬಿಟ್ಟಿದ್ದಾರೆ. ಈ ಭಾಗದೊಳಗೆ ಜನಗಳು ಹೇಗೆ ಬದುಕಬೇಕು? ಇಲ್ಲಿ ಹಾಗಾದರೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಇದು ಕಣ್ಣಿಗೆ ತೋರೋದಿಲ್ವಾ? 30 ವರ್ಷಗಳಿಂದ ಮನುಷ್ಯರ ಓಪನ್ ವೇಸ್ಟನ್ನು, ಕಕ್ಕಸ ನೀರನ್ನು ಈ ಡ್ರೈನೇಜ್ ಮುಖಾಂತರ ಪಲ್ಗುಣಿ ನದಿಗೆ ಬಿಟ್ಟಿದ್ದಾರಲ್ಲ ಜನರನ್ನು ಕತ್ತಲೆಯಲ್ಲಿಟ್ಟು, ಇವತ್ತು ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಹೊಸದಾಗಿ ಇನ್ನೊಂದು ಮ್ಯಾನುವಲನ್ನು ಪೈಪ್ ಮಾಡಲಿಕ್ಕೆ, ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಅಗೆದಾಗ ಮಾತ್ರ ಇಲ್ಲಿ ಸಾರ್ವಜನಿಕರ ಗಮನಕ್ಕೆ ಈ ಒಂದು ಸೀಕ್ರೆಟ್ ಹೊರಗೆ ಬಂದಿದೆ.